ಸ್ಟೂಡೆಂಟ್ಸ್, ನನ್ನ ಹತ್ರ ಇನ್ನೊಂದು ಕ್ವಶನ್ ಇದೆ. ಇದು ಡಿಸ್ಕ್ರೀಟ್ ಅಬ್ಸರ್ವೇಷನ್ ಅಥವಾ ಡಿಸ್ಕ್ರೀಟ್ ಸಿರೀಸ್ ಅಲ್ಲಿ ಇರ್ತಕ್ಕಂತ ಕ್ವಶನ್. ಓಕೆನಾ, ಇವೇನ್ ಕೇಳಿದ್ದಾರೆ ಅಂತಂದ್ರೆ, ಕಂಪ್ಯೂಟ್ ಆರ್ ಕ್ಯಾಲ್ಕುಲೇಟ್ ಮೀನ್ ರನ್ಸ್ ಸ್ಕೋರ್ಡ್ ಬೈ ದ ಬ್ಯಾಟ್ಸ್ಮನ್ ಫ್ರಮ್ ದ ಫಾಲೋಯಿಂಗ್ ಡಾಟಾ ಅಂತ ಹೇಳಿದ್ದಾರೆ. ಇಲ್ಲಿ ರನ್ಸ್ ಸ್ಕೋರ್ಡ್ ಬೈ ದ ಬ್ಯಾಟ್ಸ್ಮನ್ಸ್ 10 runs, 20, 30, 40, 50, 60, 70, 80, 90 runs ಓಡಿದ್ದಾರೆ. ಒಬ್ಬೊಬ್ರು ಎಷ್ಟೆಷ್ಟು ನಂಬರ್ ಆಫ್ ಬ್ಯಾಟ್ಸ್ಮನ್ಸ್, 7 ಜನ ಬ್ಯಾಟ್ಸ್ಮನ್ಸ್ 10 ರನ್ ಹೊಡೆದಿದ್ದಾರೆ, 18 ಜನ ಬ್ಯಾಟ್ಸ್ಮನ್ಸ್ 20-20 ರನ್ ಹೊಡೆದಿದ್ದಾರೆ, 15 ಜನ 30 ರನ್ ಹೊಡೆದಿದ್ದಾರೆ. ಈ ತರ ಏನ್ ಮಾಡಿದ್ದಾರೆ, ನಂಬರ್ ಆಫ್ ಬ್ಯಾಟ್ಸ್ಮನ್ಸ್ ಇಷ್ಟಿಷ್ಟು ರನ್ಸ್ ಹೊಡೆದಿದ್ದಾರೆ. ನಮಗೇನ್ ಬೇಕಪ್ಪ ಅಂದ್ರೆ ಮೆಷರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಥವಾ ಆವರೇಜ್ ರನ್ಸ್ ಎಷ್ಟು ಸ್ಕೋರ್ ಮಾಡಿದರೆ ಈ ಬ್ಯಾಟ್ಸ್ಮನ್ಸ್ ಅಂತ ಬೇಕು. ಹೌದಾ, ಈಗ ನಾನು ಹೇಳಿದ್ದೀನಿ, ಡೈರೆಕ್ಟ್ ಮೆಥಡ್ ನಲ್ಲಿ ನಾವು ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಡೈರೆಕ್ಟ್ ಮೆಥಡ್ ಅಲ್ಲಿ ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಫಾರ್ಮುಲಾ ಏನ್ ಬರುತ್ತೆ, ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಬರುತ್ತೆ. ಆದ್ರೆ ಇದು ಎಂತ ಸಿರೀಸ್, ಇದು ಡಿಸ್ಕ್ರೀಟ್ ಸಿರೀಸ್. ಡಿಸ್ಕ್ರೀಟ್ ಸಿರೀಸ್ ಅಲ್ಲಿ ಮೀನ್ ಗೆ ಫಾರ್ಮುಲಾ ಏನ್ ಬರುತ್ತೆ, ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಬರುತ್ತೆ, ಕರೆಕ್ಟಾ? ಈಗ ನಮಗೆ ಸಮೇಷನ್ ಎಫ್ ಎಕ್ಸ್ ಬೇಕು. ಇದರಲ್ಲಿ ಸರ್ ಎಕ್ಸ್ ಯಾವ್ದು ಎಫ್ ಯಾವ್ದು ಅಂತ ಹೇಳಿದ್ರೆ, ನಂಬರ್ ಆಫ್ ರನ್ಸ್ ಸ್ಕೋರ್ಡ್ ಅನ್ನ ನಾವು ಏನಂತ ಕರೆಯೋಣ, ಎಕ್ಸ್ ಅಂತ ಕರೆಯೋಣ. ನಂಬರ್ ಆಫ್ ಬ್ಯಾಟ್ಸ್ಮನ್ಸ್ ನ ಏನಂತ ಕರೆಯೋಣ, ಎಫ್ ಅಂತ ಕರೆಯೋಣ. ಹಾಗಾದ್ರೆ ಎಫ್ ಇಂಟು ಎಕ್ಸ್ ಮಾಡಿದ್ರೆ, ಎಫ್ ಇಂಟು ಎಕ್ಸ್ ಮಾಡಿದಾಗ 70, 18 2s are 360, 15 3s are 450, 25 4s are 100, ಕರೆಕ್ಟಾ? 5 3s are 15, 1000, ಇದು 1000 ಅನ್ಸುತ್ತೆ, ಓಕೆನಾ? ಕರೆಕ್ಟ್ ಏನಪ್ಪ, ಇದು 1200, ಇದು 16 × 70, ಬೇಗ ಮಾಡಬೇಕು, 16 × 70, 16 × 70 ಕ್ಯಾಲ್ಕುಲೇಟರ್ ತಗೊಂಡ್ಬರ್ಬೇಕು ನಾಳೆ. ಇಲ್ಲ 1120, 18 × 7 560, 19 × 2 is 180, ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿ, ಕರೆಕ್ಟ್ ಆಗಿದೆಯಾ? 18 2s are 360, 15 3s are 45, ಇದು ಕರೆಕ್ಟ್ ಆಗಿದೆ, 25 4 100, 10 5 3 15, ಕರೆಕ್ಟ್ ಆಗಿದೆ. ಈಗ ನಾವೇನ್ ಮಾಡ, ಸಮೇಷನ್ ಎಫ್ ಎಕ್ಸ್ ಅನ್ನ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. ಸೊ 16, 21, 27, 34, 4 plus 1, 5, 5 plus 5, 10, 17, 22, 26, 26, 29, 2 carries, 3, 4, 5, 6, ನೋಡಿ 6,940 ಬರ್ತಾ ಇದೆ, ನಿಮಗೂ ಅಷ್ಟೇ ಬರ್ತಾ ಇದೆಯಾ ನೋಡಿ, 940 ನ 440 ನ ನೋಡಿ, 6,440 ಬರ್ತಾ ಇದೆ, ಕರೆಕ್ಟಾ? ಈಗ ಹಾಗೆ ಫ್ರೀಕ್ವೆನ್ಸಿನ ಟೋಟಲ್ ಮಾಡೋಣ, ಫ್ರೀಕ್ವೆನ್ಸಿ ಎಷ್ಟು ಬರ್ತಾ ಇದೆ, 140 ಟೋಟಲ್ ಬರ್ತಾ ಇದೆ. ಇದನ್ನ ಎನ್ ಅಂತ ಕರೆಯೋಣ, ಇದನ್ನ ಸಮೇಷನ್ ಎಕ್ಸ್ ಅಂತ ಕರೆಯೋಣ. ಇದನ್ನ ಮಾಡ್ಕೊಂಡ್ರೆ ಮಿಕ್ಕಿದ್ದು ಈಸಿಯಾಗಿ 6,440 ಡಿವೈಡೆಡ್ ಬೈ 140 ಅಲ್ಲಿಗೆ ಎಷ್ಟು ಬರುತ್ತಪ್ಪ, 46 ಬರ್ತಾ ಇದೆ. ಹಾಗಾದ್ರೆ ನಂಬರ್ ಆಫ್ ಬ್ಯಾಟ್ಸ್ಮನ್ಸ್ ಎಷ್ಟೆಷ್ಟು ರನ್ ಹೊಡೆದಿದ್ದಾರೆ, ಸೊ 140 ಜನ ಬ್ಯಾಟ್ಸ್ಮನ್ಸ್ ಆವರೇಜ್ ಆಗಿ 46 ರನ್ ಹೊಡೆದಿದ್ದಾರೆ. 140 ಜನ ಬ್ಯಾಟ್ಸ್ಮನ್ಸ್ ಆವರೇಜ್ ಆಗಿ ಎಷ್ಟು ಹೊಡೆದಿದ್ದಾರೆ, 46 ರನ್ಸ್ ಅನ್ನ ಹೊಡೆದಿದ್ದಾರೆ. ಇದು ಡಿಸ್ಕ್ರೀಟ್ ಸಿರೀಸ್ ಅಲ್ಲಿ ಯಾವ ರೀತಿ ನಾವು ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಾಯ್ತು. ಓಕೆನಾ, ಬರ್ಕೊಳ್ಳಿ. ಸ್ಟೂಡೆಂಟ್ಸ್, ಇಲ್ಲಿ ಇನ್ನೂ ಒಂದು ಕ್ವಶನ್ ಇದೆ. ಇದು ಡಿಸ್ಕ್ರೀಟ್ ಸಿರೀಸ್ ಅಲ್ಲೂ ಇಲ್ಲ, ಇಂಡಿವಿಜುವಲ್ ಸಿರೀಸ್ ಅಲ್ಲೂ ಇಲ್ಲ, ಇದು ಯಾವ ಸಿರೀಸ್ ಅಲ್ಲಿ ಇದೆ, ಕಂಟಿನ್ಯೂಸ್ ಸಿರೀಸ್ ಅಲ್ಲಿ ಇದೆ. ಈ ಕಂಟಿನ್ಯೂಸ್ ಸಿರೀಸ್ ಅಲ್ಲಿ ಇರ್ತಕ್ಕಂತ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವೆನ್ ಕ್ಲಾಸ್ ಇಂಟರ್ವಲ್ ಈಸ್ 0 to 10, 10 to 20, 20 to 30, 30 to 40, 40 to 50, 50 to 60, 60 to 70. ಫ್ರೀಕ್ವೆನ್ಸಿ 2, 3, 5, 4, 2, 3, 1 ಅಂತ ಇದೆ. ಈಗ ಸರ್ ಇದು ಕಂಟಿನ್ಯೂಸ್ ಸಿರೀಸ್ ಅಲ್ಲಿ ಇರ್ತಕ್ಕಂತ ಕ್ವಶನ್, ಇದನ್ನ ಈ ಒಂದು ಕ್ವಶನ್ ಅಲ್ಲಿ ನಾವು ಯಾವ ರೀತಿ ಅರ್ಥಮೆಟಿಕ್ ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ನೋಡಿ. ಈ ಕಂಟಿನ್ಯೂಸ್ ಸಿರೀಸ್ ಅಲ್ಲಿ ನಮಗೆ 3 ಮೆಥಡ್ ಅಲ್ಲಿ ಅರ್ಥಮೆಟಿಕ್ ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು.
ಅದರಲ್ಲಿ ಫಸ್ಟ್ ಡೈರೆಕ್ಟ್ ಮೆಥಡ್ ಅಲ್ಲಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಯಾವ ಮೆಥಡ್ ಅಲ್ಲಿ? ಡೈರೆಕ್ಟ್ ಮೆಥಡ್ ನಲ್ಲಿ ಹೆಂಗ್ ಮಾಡೋದು? ಸಿ, ಮೀನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಮಾಡ್ತೀವಿ. ಸರ್, ಇದೇ ಫಾರ್ಮುಲಾನೆ ಅಲ್ವಾ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಮಾಡ್ತಾ ಇದ್ದು? ಹಾಗಾದ್ರೆ ಡಿಸ್ಕ್ರೀಟ್ ಸೀರೀಸ್ಗೂ ಕಂಟಿನ್ಯೂಸ್ ಸೀರೀಸ್ಗೂ ಒಂದೇ ಫಾರ್ಮುಲಾ ಹಾಕಿದ್ರಲ್ವಾ? ಎಸ್, ಡೈರೆಕ್ಟ್ ಮೆಥಡ್ ನಲ್ಲಿ ಎಸ್ಪೆಷಲಿ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ನಾವು ಡೈರೆಕ್ಟ್ ಮೆಥಡ್ ಅಲ್ಲಿ ಯೂಸ್ ಮಾಡ್ತಕ್ಕಂತ ಫಾರ್ಮುಲಾ ಏನೋ ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಹೇಳಿ. ಹಾಗಾದ್ರೆ ನಮಗ್ ಗೊತ್ತಿರೋ ಪ್ರಕಾರ ಎನ್ ಅಂತ ಹೇಳಿದ್ರೆ ಎಫ್ ನ ಟೋಟಲ್ ಮಾಡಿದ್ರೆ ಎನ್ ಬರುತ್ತೆ, ಕರೆಕ್ಟಾ? ಎಷ್ಟಿದೆ ನೋಡೋಣ, 4, 6, 10, 15, 20, ಕರೆಕ್ಟಾ? ಎನ್ ಇಸ್ ಈಕ್ವಲ್ಸ್ ಟು 20 ಬರ್ತಾ ಇದೆ. ಇಲ್ಲಿ ನಮ್ಮ ಹತ್ರ ಎಕ್ಸ್ ಇಲ್ಲ ಅಲ್ವಾ, ಏನ್ ಮಾಡೋದು? ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾನೆ, ನಾನೇನ್ ಮಾಡ್ತೀನಿ, ಎಕ್ಸ್ ನ ನಾನು ಮಿಡ್ ಪಾಯಿಂಟ್ ಅಂತ ಕರಿತೀನಿ. ಎಕ್ಸ್ ನ ಏನಂತ ಹೇಳ್ತೀನಿ? ಮಿಡ್ ಪಾಯಿಂಟ್. ಅಂದ್ರೆ ಮಿಡ್ ಪಾಯಿಂಟ್ ಅಂದ್ರೆ ಏನಪ್ಪ ಅಂದ್ರೆ 0 ಇಂದ 10 ವರ್ಗು ಮಿಡ್ಲ್ ಅಲ್ಲಿ ಬರ್ತಕ್ಕಂತ ಪಾಯಿಂಟ್ ಯಾವುದು? ಇದಕ್ಕೆ ಹೆಂಗ್ ಸರ್ ಮಾಡೋದು, ಮಿಡ್ ಪಾಯಿಂಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ಸ್ ಇದೆ, ಇದೆಯಾ? ತಗೊಳ್ಳಿ. 0 + 10, ಇಲ್ಲಿ ಡ್ಯಾಶ್ ಅಂತ ಇದಲ್ವಾ, ಆ ಡ್ಯಾಶ್ ಬದಲಾಗಿ ಪ್ಲಸ್ ಅಂತ ಅನ್ಕೋಳಿ. 0 + 10 / 2 ಎಷ್ಟು ಬರುತ್ತೆ? 5 ಬರುತ್ತೆ, ಕರೆಕ್ಟಾ? 10 + 20 / 2 ಮಾಡಿದ್ರೆ 15 ಬರುತ್ತೆ, 20 + 30 / 2 ಮಾಡಿದ್ರೆ 25 ಬರುತ್ತೆ, 30 + 40 / 2 ಅಂದ್ರೆ 35 ಬರುತ್ತೆ. ಇದು 45, ಇದು 55, ಇದು 65. ಹಾಗಾದ್ರೆ ನಮ್ಗೆ ಈಸಿಯಾಗಿ ಏನ್ ಬಂತು? ಎಕ್ಸ್ ವ್ಯಾಲ್ಯೂ ಬಂತು. ಈಗ ಎಫ್ ಕೊಟ್ಟಿದ್ದಾನೆ, ಎಕ್ಸ್ ಬಂತು, ನಾವೇ ಕ್ಯಾಲ್ಕುಲೇಟ್ ಮಾಡಿದ್ವಿ, ಈಸಿಯಾಗಿ ಎಫ್ ಎಕ್ಸ್ ಮಾಡ್ಕೊಂಡ್ರೆ ಆನ್ಸರ್ ಬಂದ್ಬಿಡುತ್ತೆ, ಹೌದಾ ಇಲ್ವೋ? ಹಾಗಾದ್ರೆ ಎಫ್ ಇಂಟು ಎಕ್ಸ್, ಎಫ್ ಎಕ್ಸ್ 2 5s are 10, 15 3s are 45, 25 5s are 125, 35 4s are 140, ಕರೆಕ್ಟಾ? 45 2s are 90, 55 3s are 165, 65 1s are 65. ಈಗ ಸಮೇಷನ್ ಎಫ್ ಎಕ್ಸ್ ಅನ್ನ ಟೋಟಲ್ ಮಾಡಿ, 5 10 15 20 2 carries 8 14 23 27 29 30 34 4 5 6, ಕರೆಕ್ಟಾ? 640 ಬಂತು, ಪಡ ಪಟ್ ಧನ ಧನ್, ಓಕೆನಾ? ಈಗ ಆನ್ಸರ್ ಬಂತಲ್ವಾ, 640 / ಎಷ್ಟು ಇದೆ? 20 ಇದೆ, ಕರೆಕ್ಟಾ? ಎಷ್ಟ್ ಬರುತ್ತೆ? 2 3s are 2 2s are, ಅಲ್ಲಿ ಎಷ್ಟ್ ಬರುತ್ತೆ ಆನ್ಸರ್? ಸೊ ಹಾಗಾದ್ರೆ ಆವರೇಜ್ ಮಾರ್ಕ್ಸ್ ಸ್ಕೋರ್ಡ್, ಓಕೆ, ಆವರೇಜ್ ಮಾರ್ಕ್ಸ್ ಸ್ಕೋರ್ಡ್ ಈಸ್ 32 ಮಾರ್ಕ್ಸ್. ಹಾಗಾದ್ರೆ ಟೋಟಲ್ 20 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅನ್ಕೋಣ. ಆ 20 ಸ್ಟೂಡೆಂಟ್ಸ್ ಆವರೇಜ್ ಆಗಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ? 32 ಮಾರ್ಕ್ಸ್ ತೆಗೆದಿದ್ದಾರೆ. ಮೇ ಬಿ ಅದರಲ್ಲಿ 2 ಸ್ಟೂಡೆಂಟ್ 0 - 10 ಮಾರ್ಕ್ಸ್ ತೆಗೆದಿರೋರು ಇರಬಹುದು, 3 ಜನ ಸ್ಟೂಡೆಂಟ್ಸ್ 10 - 20 ಇಂದ ತೆಗೆದಿರೋರಾದ್ರೂ ಇರಬಹುದು. ನಾವು ಆವರೇಜ್ ಆಗಿ ಎಷ್ಟು ಅಂತ ಹೇಳ್ತೀವಿ? 32 ಮಾರ್ಕ್ಸ್ ಈ 20 ಸ್ಟೂಡೆಂಟ್ಸ್ ಆವರೇಜ್ ಆಗಿ 32 ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹೇಳುವ. ಇದು ಡಿಸ್ಕ್ರೀಟ್ ಸೀರೀಸ್ ಅಲ್ಲ, ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಡೈರೆಕ್ಟ್ ಮೆಥಡ್ ನಲ್ಲಿ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಟೆ. ಈಗ ಡೈರೆಕ್ಟ್ ಬಿಟ್ಬಿಟ್ಟು ಇನ್ ಯಾವ್ದಾದ್ರು ಮೆಥಡ್ ಅಲ್ಲಿ ಮಾಡಬಹುದಾ ಅನ್ನೋದನ್ನ ಯೋಚನೆ ಮಾಡೋಣ, ಓಕೆನಾ? ಈಗ ಇನ್ನೂ ಒಂದು ಮೆಥಡ್ ನಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಓಕೆ ಗೈಸ್, ಈಗ ಡೈರೆಕ್ಟ್ ಮೆಥಡ್ ನಲ್ಲಿ ಹೆಂಗ್ ಮಾಡೋದು ಅಂತ ಗೊತ್ತಾಯ್ತು. ಈಗ ನಾವು ಶಾರ್ಟ್ ಕಟ್ ಮೆಥಡ್ ನಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಏನಿದು ಶಾರ್ಟ್ ಕಟ್ ಮೆಥಡ್? ಈ ಶಾರ್ಟ್ ಕಟ್ ಮೆಥಡ್ ನಲ್ಲಿ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಬಂದಾಗ ನಮ್ಗೆ ಫಾರ್ಮುಲಾ ಏನ್ ಬರುತ್ತೆ ಫಸ್ಟ್ ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ಮುಲಾ ಏನ್ ಬರುತ್ತಪ್ಪ ಅಂದ್ರೆ ಎ ಪ್ಲಸ್ ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಎನ್ ಅಂತ ಕರಿತೀವಿ. ಏನಿದು? ಎ ಪ್ಲಸ್ ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಎನ್ ಅಂತ ಕರಿತೀವಿ. ಸರ್, ಹಾಗಾದ್ರೆ ಎ ಅಂದ್ರೆ ಏನು, ಡಿ ಅಂದ್ರೆ ಏನು? ಓಕೆನಾ, ಫಸ್ಟ್ ಎನ ತಿಳ್ಕೊಳ್ಳೋಕ್ ಮುಂಚೆ ಫಸ್ಟ್ ಡಿನ ತಿಳ್ಕೊಳ್ಳೋಣ. ಡಿ ಅಂದ್ರೆ ಏನು? ಸರ್, ಡಿ ಅಂತ ಹೇಳಿದ್ರೆ ಡಿವಿಯೇಷನ್ ಅಂತ ಹೇಳಿ. ಡಿ ಅಂದ್ರೆ ಏನು? ಡಿವಿಯೇಷನ್ ಅಂದ್ರೆ 1, 2, 3, 4, 5, 6, 7 ಇದೆ, ಕರೆಕ್ಟಾ? ಇದರಲ್ಲಿ ಸೆಂಟರ್ ನಂಬರ್ ಯಾವ್ದಪ್ಪ ಅಂದ್ರೆ 35 ಬರ್ತಾ ಇದೆ, ಕರೆಕ್ಟ್ ಏನಪ್ಪ? ಬರ್ತಾ ಇದೆಯಾ ಅಲ್ವಾ? ಬರ್ತಾ ಇದೆ ಸರ್. ಹಾಗಾದ್ರೆ ನಾನು 35 ನ ಎ ಅಂತ ಕರಿತೀನಿ. ಹಾಗಾದ್ರೆ ಸರ್, ಎ ಅಂದ್ರೆ ಏನು ಸರ್ ಅಂತ ಹೇಳಿದ್ರೆ, ಎ ಅಂದ್ರೆ ಅಸ್ಯೂಮ್ಡ್ ಮೀನ್ ಅಂತ ಹೇಳಿ. ಎ ಅಂದ್ರೆ ಏನು? ಅಸ್ಯೂಮ್ಡ್ ಮೀನ್. ಹಾಗಾದ್ರೆ ನಾನೇನ್ ಮಾಡ್ತೀನಿ, ಈ ಎಕ್ಸ್ ಮೈನಸ್ ಎ ಅಂತ ಕರಿತೀನಿ.
ಎಕ್ಸ್ ಮೈನಸ್ ಎ ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಫೈವ್ ಫಿಫ್ಟೀನ್ ಟ್ವೆಂಟಿ ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಫೈವ್ ಕರೆಕ್ಟಾ ಅಲ್ಲಿಗೆ ಫೈವ್ ಮೈನಸ್ ಅಸ್ಯೂಮ್ಡ್ ಮೀನ್ ಎಷ್ಟು ಅಂತ ಹಾಕೊಂಡಿದ್ದೀನಿ ತರ್ಟಿ ಫೈವ್ ಅಂತ ಅನ್ಕೊಂಡಿದ್ದೀನಿ ಕರೆಕ್ಟಾ ಹಾಗಾದ್ರೆ ಫೈವ್ ಮೈನಸ್ ತರ್ಟಿ ಫೈವ್ ನೋಡಿ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಫೈವ್ ಮೈನಸ್ ತರ್ಟಿ ಫೈವ್ ಅಂದ್ರೆ ಮೈನಸ್ ತರ್ಟಿ ಬರ್ತಾ ಇದೆ ಕರೆಕ್ಟಾ ಹಾಗೆ ಫಿಫ್ಟೀನ್ ಮೈನಸ್ ತರ್ಟಿ ಫೈವ್ ಅಂದ್ರೆ ಮೈನಸ್ ಟ್ವೆಂಟಿ ಬರ್ತಾ ಇದೆ ಟ್ವೆಂಟಿ ಫೈವ್ ಮೈನಸ್ ತರ್ಟಿ ಫೈವ್ ಅಂದ್ರೆ ಮೈನಸ್ ಟೆನ್ ಬರ್ತಾ ಇದೆ ತರ್ಟಿ ಫೈವ್ ಮೈನಸ್ ತರ್ಟಿ ಫೈವ್ ಇಸ್ ಝೀರೋ ಫಾರ್ಟಿ ಫೈವ್ ಮೈನಸ್ ತರ್ಟಿ ಫೈವ್ ಅಂದ್ರೆ ಪ್ಲಸ್ ಟೆನ್ ಇದು ಪ್ಲಸ್ ಟ್ವೆಂಟಿ ಇದು ಪ್ಲಸ್ ತರ್ಟಿ ಕರೆಕ್ಟಾ ಈಗ ನಾವೇನ್ ಮಾಡ್ಬೇಕು ಡಿ ಬಂತು ಕರೆಕ್ಟಾ ಡಿ ವ್ಯಾಲ್ಯೂ ಬಂತ ಬಂತು ಈಗ ಅಲ್ಲಿ ಫಾರ್ಮುಲಾ ಏನಂತ ಇದೆ ಸಮೇಶನ್ ಎಫ್ ಡಿ ಅಂತ ಇದೆ ಎಫ್ ಡಿ ಅಂತ ಇದೆ ಅಲ್ಲಿಗೆ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಎಫ್ ಡಿ ಮಾಡ್ಬೇಕು ನೋಡಿ ಎಫ್ ಇಲ್ಲಿದೆ ಡಿ ಇಲ್ಲಿದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಟೂ ತ್ರೀ ಸಿಕ್ಸ್ಟಿ ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ಟೂ ಸಿಕ್ಸ್ಟಿ ಪ್ಲಸ್ ಇಂಟು ಮೈನಸ್ ಮೈನಸ್ ಫೈವ್ ಇಂಟು ಟೆನ್ ಫಿಫ್ಟಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಫೋರ್ ಇಂಟು ಝೀರೋ ಝೀರೋ ಟೂ ಇಂಟು ಟ್ವೆಂಟಿ ಟೆನ್ ಟ್ವೆಂಟಿ ತ್ರೀ ಇಂಟು ಟ್ವೆಂಟಿ ಸಿಕ್ಸ್ಟಿ ಒನ್ ಇಂಟು ತರ್ಟಿ ತರ್ಟಿ ಕರೆಕ್ಟಾ ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಪ್ಲಸ್ ವ್ಯಾಲ್ಯೂಸ್ ಎಲ್ಲ ಆಡ್ ಮಾಡೋಣ ಮೈನಸ್ ವ್ಯಾಲ್ಯೂಸ್ ಎಲ್ಲ ಆಡ್ ಮಾಡೋಣ ಓಕೆನಾ ಪ್ಲಸ್ ವ್ಯಾಲ್ಯೂಸ್ ಎಲ್ಲ ಆಡ್ ಮಾಡೋಣ ಪ್ಲಸ್ ವ್ಯಾಲ್ಯೂಸ್ ಆಡ್ ಮಾಡಿದ್ರೆ ಹಂಡ್ರೆಡ್ ಅಂಡ್ ಟೆನ್ ಪ್ಲಸ್ ವ್ಯಾಲ್ಯೂಸ್ ಬರ್ತಾ ಇದೆ ಓಕೆನಾ ಮೈನಸ್ ವ್ಯಾಲ್ಯೂಸ್ ಒನ್ ಟ್ವೆಂಟಿ ಒನ್ ಸಿಕ್ಸ್ಟಿ ಒನ್ ಟ್ವೆಂಟಿ ಪ್ಲಸ್ ಒನ್ ಸೆವೆಂಟಿ ಬರ್ತಾ ಇದೆ ಕರೆಕ್ಟಾ ಈಗ ಒನ್ ಸೆವೆಂಟಿ ಬರ್ತಾ ಇದೆ ಮೈನಸ್ ಜಾಸ್ತಿ ಇದೆಯಾ ಪ್ಲಸ್ ಜಾಸ್ತಿ ಇದೆಯಾ ಮೈನಸ್ ಜಾಸ್ತಿ ಹಾಗಾದ್ರೆ ಮೈನಸ್ ಸಿಕ್ಸ್ಟಿ ಬರ್ತಾ ಇದೆ ಕರೆಕ್ಟಾ ಈಗ ನಾವು ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋಣ ಅಸ್ಯೂಮ್ಡ್ ಮೀನ್ ಎಷ್ಟಪ್ಪ ಅನ್ಕೊಂಡಿದೀವಿ ತರ್ಟಿ ಫೈವ್ ಅನ್ಕೊಂಡಿದೀವಿ ಕರೆಕ್ಟಾ ಎಫ್ ಡಿ ಎಷ್ಟಪ್ಪ ಇದೆ ಮೈನಸ್ ಸಿಕ್ಸ್ಟಿ ಇದೆ ಕರೆಕ್ಟಾ ಎನ್ ಎಷ್ಟಪ್ಪ ಇದೆ ಟ್ವೆಂಟಿ ಇದೆ ಕರೆಕ್ಟಾ ಹಾಗಾದ್ರೆ ತರ್ಟಿ ಫೈವ್ ಈಗ ಒಂದು ಹೇಳ್ಕೊಡ್ತೀನಿ ಕ್ಲೀನ್ ಆಗಿ ಕೇಳಿಸ್ಕೊಳ್ಬೇಕೆಲ್ಲ ನೋಡಿ ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಕರೆಕ್ಟಾ ಸಿಕ್ಸ್ಟಿ ಡಿವೈಡೆಡ್ ಬೈ ಟ್ವೆಂಟಿ ಮಾಡಿದ್ರೆ ಎಷ್ಟ್ ಬರುತ್ತಪ್ಪ ತ್ರೀ ಬರುತ್ತೆ ಕರೆಕ್ಟಾ ನೋಡಿ ಒನ್ ಸೊನ್ನೆ ಒನ್ ಸೊನ್ನೆ ಕ್ಯಾನ್ಸಲ್ ಎರಡು ಒಂದಲ ಎರಡು ಮೂರು ಕರೆಕ್ಟಾ ಅಲ್ಲಿಗೆ ಮೈನಸ್ ಮೂರು ಬಂತು ಕರೆಕ್ಟಾ ತರ್ಟಿ ಫೈವ್ ಅಲ್ಲಿ ಮೂರು ಹೋದ್ರೆ ಎಷ್ಟಪ್ಪ ತ್ರೀ ಹೋದ್ರೆ ತರ್ಟಿ ಟೂ ಆವಾಗ್ಲೇ ಮಾಡಿದ ಆನ್ಸರ್ ಕರೆಕ್ಟ್ ಆಗಿ ಬಂದಿದ್ಯಾ ಡೈರೆಕ್ಟ್ ಮೆಥಡ್ ಅಲ್ಲೂ ಶಾರ್ಟ್ ಕಟ್ ಮೆಥಡ್ ಅಲ್ಲೂ ಒಂದೇ ಆನ್ಸರ್ ಬಂದಿದೆ ಬರಲೇಬೇಕು ಓಕೆನಾ ಇದನ್ನ ನಾವು ಶಾರ್ಟ್ ಕಟ್ ಮೆಥಡ್ ನಲ್ಲಿ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಯಾವ ರೀತಿ ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಾಯ್ತು ಕ್ಲಿಯರ್ ಪಡಾಪಟ್ ಅಂತ ಬರ್ಕೊಳ್ಳಿ ಸ್ಟೂಡೆಂಟ್ಸ್ ಈಗ ಇದೇ ಪ್ರಾಬ್ಲಮ್ ನ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ನಾವು ಡೈರೆಕ್ಟ್ ಮೆಥಡ್ ಮಾಡಿದ್ವಿ ಶಾರ್ಟ್ ಕಟ್ ಮೆಥಡ್ ಮಾಡಿದ್ವಿ ಈಗ ನಮ್ಮ ಹತ್ರ ಇನ್ನೂ ಒಂದ್ ಮೆಥಡ್ ಇದೆ ಅದನ್ನೇ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಸ್ಟೆಪ್ ಡಿವಿಯೇಷನ್ ಮೆಥಡ್ ಸಿ ಸ್ಟೆಪ್ ಡಿವಿಯೇಷನ್ ಮೆಥಡ್ ನ ಹ್ಯಾಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ಟೆಪ್ ಡಿವಿಯೇಷನ್ ಮೆಥಡ್ ಫಸ್ಟ್ ಫಾರ್ಮುಲಾ ಹಾಕೋಣ ಹಾಕೋಣ ಮೀನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಸಮೇಶನ್ ಎಫ್ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ ಏನದು ಇಂಟು ಸಿ ಸರ್ ಇದೇನ್ ಸರ್ ಇದು ಮುಂಚೆ ಎ ಪ್ಲಸ್ ಸಮೇಶನ್ ಎಫ್ ಟಿ ಡಿವೈಡೆಡ್ ಬೈ ಎನ್ ಇತ್ತು ಈಗ ಎಫ್ ಟಿ ಡ್ಯಾಶ್ ಇಂಟು ಸಿ ಹಾಕಿದ್ದೀರ ಸರ್ ಡಿ ಡ್ಯಾಶ್ ಅಂದ್ರೆ ಏನ್ ಮಾಡೋದು ಈಗ ನಮ್ಮ ಹತ್ರ ಡಿ ಗೊತ್ತಲ್ಲಪ್ಪ ಡಿ ಗೊತ್ತಿದೆ ಈಗ ಡಿ ಡ್ಯಾಶ್ ಹೆಂಗ್ ಮಾಡೋದು ಅಂತ ಹೇಳ್ಬೋದು ಡಿ ಡ್ಯಾಶ್ ನೋಡಿ ಇಲ್ಲಿ ಮೈನಸ್ ತರ್ಟಿ ಮೈನಸ್ ಟ್ವೆಂಟಿ ಮೈನಸ್ ಟೆನ್ ಝೀರೋ ಟೆನ್ ಟ್ವೆಂಟಿ ತರ್ಟಿ ಇದೆ ಕರೆಕ್ಟಾ ಎಸ್ ಅದ್ ನಾವು ಈ ಇಷ್ಟು ನಂಬರ್ ಅಲ್ಲಿ ಕಡಿಮೆ ನಂಬರ್ ಯಾವ್ದಪ್ಪ ಅದಕ್ಕಿಂತ ಸ್ವಲ್ಪ ಝೀರೋ ಬಿಟ್ಟೆ ಟೆನ್ ಇದೆ ಅಂದ್ರೆ ತರ್ಟಿ ಡಿವೈಡೆಡ್ ಬೈ ಟೆನ್ ನೋಡಿ ಡಿ ಡಿವೈಡೆಡ್ ಬೈ ಟೆನ್ ಮಾಡೋಣ ಡಿ ಡಿವೈಡೆಡ್ ಬೈ ಟೆನ್ ಅಂದ್ರೆ ಮೈನಸ್ ತ್ರೀ ಮೈನಸ್ ಟೂ ಮೈನಸ್ ಒನ್ ಝೀರೋ ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಕರೆಕ್ಟಾ ಈಗ ಡಿ ಡ್ಯಾಶ್ ಬಂತು ನಮ್ಗೇನ್ ಬೇಕು ಎಫ್ ಇಂಟು ಡಿ ಡ್ಯಾಶ್ ಏನದು ಎಫ್ ಇಂಟು ಡಿ ಡ್ಯಾಶ್ ಟೂ ತ್ರೀ ಸಾ ಸಿಕ್ಸ್ ತ್ರೀ ಟೂ ಸಾ ಸಿಕ್ಸ್ ಫೈವ್ ಒನ್ ಸಾ ಫೈವ್ ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ ಇಂಟು ಝೀರೋ ಝೀರೋ
ಟೂ ಒನ್ಸ್ ಆ ಟೂ ತ್ರೀ ಟೂಸ್ ಆ ಸಿಕ್ಸ್ ತ್ರೀ ಒನ್ಸ್ ಆ ತ್ರೀ ಹಾಗಾದ್ರೆ ಫಸ್ಟ್ ಪ್ಲಸ್ ಎಲ್ಲ ಆಡ್ ಮಾಡೋಣ ಮೈನಸ್ ಎಲ್ಲ ಆಡ್ ಮಾಡೋಣ ಮಾಡಿದ್ರೆ ಇದು ಪ್ಲಸ್ ಲೆವೆನ್ ಇದು ಪ್ಲಸ್ ಮೈನಸ್ ಸೆವೆಂಟೀನ್ ಅಲ್ಲಿ ಆನ್ಸರ್ ಎಷ್ಟು ಬಂತಪ್ಪ ಮೈನಸ್ ಸಿಕ್ಸ್ ಬಂತು ಕರೆಕ್ಟಾ ಈಗ ನಾವು ತರ್ಟಿ ಫೈವ್ ಅಂತ ಅನ್ಕೊಂಡಿರೋದಲ್ವಾ ಅಸ್ಯೂಮ್ಡ್ ಮೀನ್ ಅಸ್ಯೂಮ್ಡ್ ಮೀನ್ ತರ್ಟಿ ಫೈವ್ ಪ್ಲಸ್ ಎಫ್ ಡಿ ಡ್ಯಾಶ್ ಎಷ್ಟಪ್ಪ ಬಂದಿದೆ ಮೈನಸ್ ಸಿಕ್ಸ್ ಬಂದಿದೆ ಎನ್ ಎಷ್ಟಿದ್ಯಪ್ಪ ಟ್ವೆಂಟಿ ಇದೆ ಇಂಟು ಸರ್ ಸಿ ಅಂದ್ರೆ ಏನು ಸಿ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ದ ಕ್ಲಾಸ್ ಇಂಕ್ಲೂಡ್ ಸಿ ಅಂದ್ರೆ ಏನು ಡಿಫರೆನ್ಸ್ ಬಿಟ್ವೀನ್ ದ ಕ್ಲಾಸ್ ಇಂಕ್ಲೂಡ್ ಡಿಫರೆನ್ಸ್ ಎಷ್ಟಿದ್ಯಪ್ಪ ಟೆನ್ ಗು ಟ್ವೆಂಟಿ ಗು ಡಿಫರೆನ್ಸ್ ಎಷ್ಟಿದೆ ಟೆನ್ ಇದೆ ಟೆನ್ ಅಂತ ಹಾಕಿ ಓಕೆನಾ ಈಗ ತರ್ಟಿ ಫೈವ್ ಓಕೆನಾ ನಿಮ್ಗೆ ಒಂದೇ ಸರಿ ಆನ್ಸರ್ ಹೆಂಗ್ ಬರೋದು ಅಂತ ಹೇಳ್ಕೊಡ್ತೀನಿ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಪ್ಲಸ್ ಮೈನಸ್ ಬಿಡಿಸ್ಕೊಂಡ್ಬಿಡೋಣ ಪ್ಲಸ್ ಇಂಟು ಮೈನಸ್ ಏನು ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ಟ್ವೆಂಟಿ ಇಂಟು ಟೆನ್ ಮಾಡೋಣ ಅವಾಗ ನಮಗೆ ತ್ರೀ ಬರುತ್ತೆ ಆನ್ಸರ್ ಕರೆಕ್ಟ್ ಈಗ ತರ್ಟಿ ಫೈವ್ ಮೈನಸ್ ತ್ರೀ ಅಂತ ಎಷ್ಟು ಬರುತ್ತೆ ತರ್ಟಿ ಟೂ ಹಾಗಾದ್ರೆ ಡೈರೆಕ್ಟ್ ಮೆಥಡ್ ಅಲ್ಲೂ ಸೇಮ್ ಆನ್ಸರ್ ಶಾರ್ಟ್ ಕಟ್ ಮೆಥಡ್ ಅಲ್ಲೂ ಸೇಮ್ ಆನ್ಸರ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲೂ ಸೇಮ್ ಆನ್ಸರ್ ಬಂತ ಖುಷಿನಾ ಎಲ್ಲರಿಗೂ ಸೊ ಕಂಟಿನ್ಯೂಸ್ ಸೀರೀಸ್ ತುಂಬಾ ಇಂಪಾರ್ಟೆಂಟ್ ಕ್ಲೀನ್ ಆಗಿ ನೋಡ್ಕೊಳ್ಳಿ ಯಾಕೆಂದ್ರೆ ಯಾವ್ದು ಇಂಡಿವಿಜುವಲ್ ಸೀರೀಸ್ ತುಂಬಾ ಈಸಿ ಆಗಿ ಮಾಡ್ಬಿಡ್ತೀವಿ ಡಿಸ್ಕ್ರೀಟ್ ಸೀರೀಸ್ ಎಫ್ ಇಂಟು ಎಕ್ಸ್ ಡಿವೈಡೆಡ್ ಬೈ ಎಮ್ ಮತ್ತಂತ್ರ ಮಾಡ್ಬಿಡ್ತೀವಿ ಕೆಲವು ಸಮಯದಲ್ಲಿ ಅವರು ಕಂಟಿನ್ಯೂಸ್ ಸೀರೀಸ್ ಕೊಟ್ಟು ನೀವು ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲೇ ಮಾಡಿ ಅಂತ ಕೇಳ್ತಾನೆ ಶಾರ್ಟ್ ಕಟ್ ಮೆಥಡ್ ಅಲ್ಲೇ ಮಾಡಿ ಅಂತ ಕೇಳ್ತಾನೆ ಆಗ ನಾವು ಆ ಮೆಥಡ್ ಅಲ್ಲಿ ಆ ಫಾರ್ಮುಲಾನೇ ಹಾಕ್ಬೇಕಾಗುತ್ತೆ ಅರ್ಥ ಆಯ್ತಾ ಬರ್ಕೊಳ್ಳಿ